ಇನ್ನು ಅಕ್ಕಿ ಹಣ ಕರೆಂಟ್ ಉದ್ಯೋಗ ಎಲ್ಲಾ ಆಫರ್ ಇದಕ್ಕೆ ಜನಾರ್ದನ್ ರೆಡ್ಡಿ ಸಾಕಷ್ಟು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅಂತ ಹೇಳ್ಬೋದು ಈ ಬಂಪರ್ ಆಫರ್ ವಿಚಾರದಲ್ಲಿ ಗಂಗಾವತಿಯಲ್ಲಿ ಚುನಾವಣಾ ಪ್ರಚಾರ ನಡೆಸಿ ಮಾತನಾಡಿರೋ ಜನಾರ್ದನ್ ರೆಡ್ಡಿ ತಾವು ಗೆದ್ದು ಶಾಸಕರಾದರೆ ಕ್ಷೇತ್ರದ ಮತದಾರರಿಗೆ ಡಬಲ್ ಬೆಡ್ರೂಮ್ ಮನೆ ನೀಡೋದಾಗಿ ಭರವಸೆ ನೀಡಿದ್ದಾರೆ ಅಲ್ಲದೆ ಸ್ಲಮ್ಗಳಲ್ಲಿರುವ ಜನರಿಗೆ ಪಟ್ಟಗಳನ್ನ ಕೊಡಿಸ್ತೀನಿ ಅಂತ ಭರವಸೆ ನೀಡಿದ್ದಾರೆ ಇನ್ನು ಗಂಗಾವತಿಯಲ್ಲಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಟ್ಟಿಸುವುದಾಗಿ ಭರವಸೆ ನೀಡಿದ್ದಾರೆ ಜನಾರ್ದನ್ ರೆಡ್ಡಿಯ ಡಬಲ್ ಬೆಡ್ರೂಮ್ ಮನೆ ಆಫರ್ ಇದೀಗ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆ ಆಗ್ತಿತ್ತು ಎಸ್ ಆ ಇದು ಇದೆ ಈ ವಿಚಾರಕ್ಕೆ ಬರ್ತೀನಿ ಈಗ ಡಬಲ್ ಬೆಡ್ರೂಮ್ ಮನೆ ಯಾರ್ಗೆ ಮನೆ ಇಲ್ಲದವರಿಗೆ ಇಲ್ಲ ಎಲ್ರಿಗೂನು ಆರ್ ತರ ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿಲ್ಲ ಎಲ್ರಿಗೂ ಕೊಡಾಕಲ್ಲ ಜನ ಏನು ಕೇಳಕ್ ಹೋಗಲ್ಲ ಹೌದು ಜನಕ್ಕೂ ಆ ದುರಾಸೆಗಳೇನಿಲ್ಲ ಮನೆ ಇದ್ಯಾ ಇಲ್ವಾ ನೋಡ್ದ ಮೇಲೆ ಮನೆ ಕೊಡ್ತಾರೆ ಹೆಚ್ಚು ಡಬಲ್ ಬೆಡ್ ಮನೆ ಸಿಂಗಲ್ ಇರೋರು ಕೇಳ್ತಾರೆ ನಮ್ದು ಸಿಂಗಲ್ ಐತಲ್ಲ ಈಸ್ಕೊಂಡ್ ಮಾಡ್ಬೌದು ಡಬಲ್ ಅಂತ ಸೊ ಹಂಗೆ ಡಬಲ್ ಬೆಡ್ರೂಮ್ ಅಂದ್ರೆ ಇಲ್ಲ ಅಂತವ್ರು ನೀವ್ ಹೆಚ್ಚಾಗತ್ತೆ ಒಂದು ಕುಟುಂಬಕ್ಕೆ ತಾನೆ ಒಬ್ಬೊಬ್ಬ ಮನೆ ಅಲ್ಲ ಒಂದು ಕುಟುಂಬಕ್ಕೆ ಹೆಚ್ಚು ಕಮ್ಮಿ ಒಂದಾ ಐವತ್ತು ಸಾವಿರ ಕುಟುಂಬಗಳು ಆ ಕ್ಷೇತ್ರದಲ್ಲಿ ಗಂಗಾವತಿಲಿ ಐವತ್ತು ಸಾವಿರ ಕುಟುಂಬದಲ್ಲಿ ನಿಮ್ಗೆ ಮನೆ ಆತರ ಡಬಲ್ ಬೆಡ್ರೂಮ್ ತಾನೆ ಸಿಂಗಲ್ ಬೆಡ್ರೂಮ್ ಗಳೇ ಜಾಸ್ತಿ ಇರ್ತವೆ ರೂಮ್ ಇಲ್ದಿರ್ತವೆ ಆ ಫಿಫ್ಟಿ ಪರ್ಸೆಂಟ್ ಇಪ್ಪತ್ತೈದು ಸಾವಿರ ಮನೆಗಳು ಇಪ್ಪತ್ತೈದು ಸಾವಿರ ಮನೆ ಅಂತಂದ್ರೆ

ನಾನು ಹೇಳಿದಷ್ಟು ಇಪ್ಪತ್ತೈದು ಎಷ್ಟು ಕೋಟಿ ಸಾವಿರ ಕೋಟಿ ಐದು ಸಾವಿರ ಕೋಟಿ ಜನಾರ್ದನ್ ರೆಡ್ಡಿ ಯಾವ ಲೆಕ್ಕ ಲೆಕ್ಕಿಂತ ಮಾಡ್ಬೋದು ಹಂಗೇನಾರ ಜನಾರ್ದನ್ ರೆಡ್ಡಿ ಏನಾರ ಇಪ್ಪತ್ತೈದು ಸಾವಿರ ಗಂಗಾವತಿ ಜನಗಳಿಗೆ ಇಪ್ಪತ್ತೈದು ಸಾವಿರ ಡಬಲ್ ಬೆಡ್ರೂಮ್ ಮನೆ ಕಟ್ಕೊಟ್ಬಿಟ್ರೆ ಕಟ್ಕೊಟ್ಬಿಟ್ರೆ ಇಡೀ ಕರ್ನಾಟಕದ ಜನ ಜನಾರ್ದನ್ ರೆಡ್ಡಿ ಊಟ ಆಗ್ತದೆ ಯಾಕೆ ಅಂತಂದ್ರೆ ಯಾವನ್ ಮಾಡೋಣ ಕೆಲಸನಾ ಹಣದಲ್ಲಿ ಕಟ್ಕೊಡಕಾಗಲ್ಲ ಹೌದು ಸರ್ಕಾರಿ ಹಣದಲ್ಲಿ ಕಟ್ಕೊಡಕಾಗಲ್ಲ ಸಾವಿರ ಕೋಟಿ ಕೊಡ್ತದೆ ಬಟ್ ಬೇರೆ ಬೇರೆ ಎಲ್ಲ ನಡೀಬೇಕಲ್ಲ ಆಗಲ್ಲ ನೀವ್ ಹೇಳ್ದಂಗೆ ಈಗ ಹೆಚ್ಚು ಕಮ್ಮಿ ಲಕ್ಷದಲ್ಲಿ ಕಟ್ಟಬಹುದು ಹಂಗೆ ಡಬಲ್ ಬೆಡ್ರೂಮು ಕಟ್ಟಬಹುದು ಅವ್ರ ಮೋಲ್ಡ್ ಆಗ್ತೀವಿ ಅಂದ್ರೆ ಶೀಟ್ ಆಗ್ತೀವಿ ಅಂದ್ರೆ ಡಬಲ್ ಬೆಡ್ರೂಮ್ ಮನೆ ಅಷ್ಟೇ ಹತ್ತು ಲಕ್ಷಕ್ಕೂ ಕಟ್ಟಬಹುದು ಹೌದು ಹಂಗ ಹೋದ್ರು ಅವ್ರಿಗೆ ಮೂರ್ ನಾಲ್ಕು ಸಾವಿರ ಕೋಟಿ ಬೇಕು ಮೂರ್ ಸಾವಿರ ಕೋಟಿ ಅದು ವೈಯಕ್ತಿಕ ಭರಿಸುವ ತಾಕ ಜನಾರ್ದನ್ ರೆಡ್ಡಿಗಿದೆ ಒಂದು ವೇಳೆ ಈ ಮಾತೆಲ್ಲ ಇದೆಯಲ್ಲ ಅಮ್ಮಲ್ಲ ಯಾರ ನಾನು ಹೋಗ್ಬಿಟ್ಟು ಮದ್ದೂರ್ಗೆ ನಾನು ಮನೆ ಕಟ್ಸೀನಿ ಅಂತಂದ್ರೆ ಇವನ್ಗೆ ನನ್ನ ಅವ್ರಪ್ನೆಸರಲ್ಲೈತೆ ನಮ್ ನಮ್ಮ ತನ್ನ ತನ್ನ ತೀರ್ಕಂಡ್ ಮಾಡ್ಕೊಂಡಿಲ್ಲ ಇವನ್ ಗಿ ಯಾರ ಪುಡ್ಗೋಸಿ ಒಂದ್ 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 ಗುಂಟೆ ಜಮೀನ್ ಇಲ್ಲ ಇವನ್ಗೆ ಇವನು ಏನ್ ಮಾಡ್ತಾನೆ ಕತೆ ಹೇಳ್ತಾನೆ ಬೈತಾರೆ ನಮ್ ಜನ ನಮ್ಮನ್ನು ಒಪ್ಪಲ್ಲ ನಾನು ರೆಡ್ಡಿ ಟೈಪ್ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೋಟಿ ತೋರ್ಸ್ಕೊಂಡು ಹೋಗಿ ನಿಂತ್ಕೊಂಡ್ರೆ ಶಿವ ಗುರು ಲೋಟಿ ಗೀಟಿ ಮಾಡಿ ಕಟ್ತಾನೆ ಅಂತ ಜನ ಹೋಗ್ತಾರೆ ಜನಾರ್ದನ್ ರೆಡ್ಡಿ ಮಾಡಲ್ಲ ಅಂತ ಹೇಳಕ್ ಆಗಲ್ಲ ಮಾಡ್ಬೋದು ಮಾಡಬಹುದು ಇಪ್ಪತ್ತೈದು ಸಾವಿರ ಮನೆ ಕಟ್ಟಲಿಕ್ಕೆ ಹಿಂಗೆ ಮೂರ್ ಸಾವಿರ ಕೋಟಿ ಸಾಕು ಅದರ ಕೆಪಾಸಿಟಿ ಆತನಗಿದೆ ಮಾಡ್ತಾರೆ ಮಾಡ್ಬೋದು ಇದು ನಮ್ಕಂಡ್ ಜನ ಓಟ್ ಹಾಕ್ಬಿಟ್ರೆ ಗೆದ್ಬಿಟ್ ಮಾಡ್ಕೊಟ್ಬಿಟ್ರೆ ಮನುಷ್ಯ ಅದೇ ಮಾಡೆಲ್ ಈಗ ನೀವು ಗುಜರಾತ್ ಮಾಡೆಲ್ ಗುಜರಾತ್ ಮಾಡೆಲ್ ಅನ್ನಲ್ವೇ ಗಂಗಾವತಿ ಮಾಡೆಲ್ ಗಂಗಾವತಿ ಮಾಡೆಲ್ ಗಂಗಾವತಿ ಜನಾರ್ದನ್ ರೆಡ್ಡಿ ಇಪ್ಪತ್ತೈದು ಸಾವಿರ ಮನೆ ಅಲ್ಲ ಊರಿಗೂ ಏನೋ ಹೆಚ್ಚು ಕಮ್ಮಿ ಒಂದು ಇನ್ನೂರ ಐವತ್ತು ಬೂತ್ ಬತ್ತವೆನೋ ಹೌದು ಬೂತ್ ಕತ್ಮನೆ ಅಂತ ಇಟ್ಕೊಳ್ಳಿ ಬೂತ್ ಕತ್ಮನೆ ಕಟ್ಟರೆ ಎಷ್ಟಾಯ್ತು ಎರಡುವರೆ ಸಾವಿರ ಮನೆ ಎರಡೂವರೆ ಸಾವಿರ ಮನೆ ಇದನ್ನೇ ಮಾಡೆಲ್ ಎಕ್ ಹಾಕಳಿ ಎರಡುವರೆ ಸಾವಿರ ಮನೆ ನಾವಾಗ್ಲೇ ಆಗ್ಲಿ ಹೇಳದಂಗೆ ಎರಡು ಇಪ್ಪತ್ ಲಕ್ಷ ಇಟ್ಕೊಂಡಿರಿ ನೂರು ಮನೆಗೆ ಎರಡು ಕೋಟಿ ಆಯ್ತಲ್ವಾ ಅಲ್ಲಿಗೆ ಅಲ್ಲ ನೂರು ಮನೆಗೆ ಇಪ್ಪತ್ತು ಕೋಟಿ ಇಪ್ಪತ್ತು ಕೋಟಿ ಸಾವಿರ ಮನೆಗೆ ಇನ್ನೂರು ಕೋಟಿ ಆಯಿತು ನಾವು ಮನೆ ಹತ್ತು ಸಾವಿರ 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 ಮನೆಗೆ ಎರಡು ಇಪ್ಪತ್ತೈದು ಹೇಳಿದ್ವಿ ಅಲ್ವಾ ನಾ ಹೆಚ್ಚು ಕಮ್ಮಿ ಕಮ್ಮಿಯಲ್ಲಿ ನಿಮ್ಗೆಷ್ಟು ಇಪ್ಪತ್ತು ಕೋಟಿ ನೂರು ಮನೆಗೆ ಇಪ್ಪತ್ತು ಕೋಟಿ ಖರ್ಚಾಯ್ತು ಹೌದು ನೂರು ಮನೆಗೆ ಇಪ್ಪತ್ತು ಕೋಟಿ ಖರ್ಚಾಗಿದೆ ಇನ್ನೂರೈವತ್ತು ಇಂಟು ಹತ್ತು ಎರಡೂವರೆ ಸಾವಿರ ಮನೆಯಲ್ಲಿ ಸರಿಸುಮಾರು ಎಷ್ಟಾಯ್ತು ಇನ್ನೂರು ಒಂದು ಐನೂರು ಆರ್ನೂರು ಕೋಟಿ ಮಾಡೇ ಬಿಡ್ಬೋದು ಜನಾರ್ದನ್ ರೆಡ್ಡಿ ಇಪ್ಪತ್ತೈದು ಸಾವಿರ ಮನೆ ಕಟ್ಟಿಲ್ಲ ಅಂದ್ರೂ ಗಂಗಾವತಿಯಲ್ಲಿ ಡಬಲ್ ಬೆಡ್ರೂಮ್ ನರಡುವರೆ ಸಾವಿರ ಮನೆ ಕಟ್ಟುದ್ರು ಇಡೀ ಕರ್ನಾಟಕದಲ್ಲಿ ಅತನ ಬಗ್ಗೆ ನಂಬಿಕೆ ಬರುತ್ತೆ ಮತ್ತೆ ಇನ್ನೊಂದ್ರೆ ಹ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿ ಸರ್ಕಾರ ಬರ್ಬೇಕು ನಾನ್ ಸಿಎಂ ಆದ್ರೆ ಅಂತ ಹೇಳಿಲ್ಲ ಶಾಸಕನಾದ್ರೆ ಗಂಗಾ ಜನಾರ್ದನ್ ರೆಡ್ಡಿಗೆ ಅದನ್ನ ಮಾಡುವ ನಾನು ಅದಕ್ಕೆ ಅವರು ಎಲ್ ಜನರಿಗೆ ಡಬಲ್ ಬೆಡ್ರೂಮ್ ಮನೆ ಇದೆಯಲ್ಲ ಹೌದು ಬೂತ್ ಒಂದು ಬೂತ್ ಕಥಕ್ ಮನೆ ಕಟ್ಟಿದ್ರು ಸಹ ಎತ್ಕೊಂಡು ಮೆರೆಸ್ಪಡ ಇಡೀ ಕರ್ನಾಟಕಕ್ಕೆ ಗಂಗಾವತಿ ಮಾಡಲಾಗುತ್ತೆ ಮಾರ್ಚ್ ನಲ್ಲಿ ಕರ್ನಾಟಕದ ಟ್ರೆಂಡ್ ಹೇಗಿದೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕಾಂಗ್ರೆಸ್ ಕತೆ ಏನಾಗುತ್ತೆ ಜೆ ಡಿ ಎಷ್ಟು ಸೀಟ್ ಬರುತ್ತೆ ರಾಜ್ಯದ ಮತದಾರರ ಚಿತ್ತ ಯಾರತ್ತ ರೆಡ್ಡಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯ ಹಣೆ ಬರಹ ಏನು ಕರ್ನಾಟಕ ಟಿವಿಯಲ್ಲಿ ಮಾರ್ಚ್ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ